ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಬಹಳ ದಿನಗಳಾಯಿತು ವೀಡಿಯೋ ಮಾಡಿದೆ ಚುಕ್ಕಿ ಒಂದು ಹದಿಮೂರು ಹದಿನಾಲ್ಕು ದಿನ ಇತ್ತು ಬೇರೆ ಬೇರೆ ಕೆಲಸಗಳು ಒತ್ತಡ ಒಂದು ಹೊಸ ಹೋಟ್ಲ್ ಬೇರೆ ಓಪನ್ ಮಾಡಿದ್ದೀನಿ ಆ ದಿನದಲ್ಲಿ ಒಂದು ರೆಸ್ಟೋರೆಂಟು ಕ್ಲೌಡ್ ಕಿಚನ್ ಟೈಪು ಒಂದು ಇಪ್ಪತ್ತೈದು ಸೀಟು ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಪ್ಲ್ಯಾನ್ಗಳು ನಡೀತಾ ಇದೆ ಹಾಗಾಗಿ ಸ್ವಲ್ಪ ಆ ಕೆಲಸ ಈ ಕೆಲಸದಲ್ಲಿ ಒತ್ತಡ ಎಸ್ ಈಗ ವಿಚಾರಕ್ಕೆ ಬರೋಣ ಕಾಟೇರ ನನ್ನ ಸ್ನೇಹಿತರು ಅನೇಕರು ಸ್ನೇಹಿತರಲ್ಲದವರು ಸೇರಿ ಈ ಕಾಟೇರ ಸಿನಿಮಾದ ಬಗ್ಗೆ ದರ್ಶನ್ ನಟನೆಯ ಚಿತ್ರ ಅದರ ಬಗ್ಗೆ ಒಳ್ಳೆ ರಿವ್ಯೂನ್ ಬರ್ತಿದೆ ಭಾಳ ಚೆನ್ನಾಗಿದೆ ಫಿಲ್ಮು ಭಾಳ ಚೆನ್ನಾಗಿದೆ ಫಿಲ್ಮು ಭಾಳ ಚೆನ್ನಾಗಿದೆ ಫಿಲ್ಮ್ ಅಂತ ನಾನು ಇಸ್ ಗುಡ್ ಸಲ ನೋಡಬೇಕಲ್ಲ ಈ ಸಿನಿಮಾ ಕೆಲವರು ರೈತರ ಪರ ಇದೆ ಅಸ್ಪೃಶ್ಯತೆಯ ವಿರುದ್ಧ ಇದೆ ಇದೆ ಈ ಥರದ ಸಬ್ಜೆಕ್ಟ್ಗಳಲ್ಲಿ ಮಾತಾಡಿದಾಗ ನಮಗೆ ಆಸಕ್ತಿ ಇರೋ ಕ್ಷೇತ್ರ ಆಗಿರೋದ್ರಿಂದ ಏನಾದರೂ ಮಾಡಿ ಬಿಡುವು ಮಾಡ್ಕೊಂಡು ಈ ಸಿನಿಮಾ ನೋಡಬೇಕು ಅನ್ನೋ ತೀರ್ಮಾನವನ್ನು ತಗೊಂಡಿದ್ದೆ ಆಮೇಲೆ ನನ್ನ ಸ್ನೇಹಿತರು ಇದ್ದಾರೆ ಅವರು ಫಿಲ್ಮ್ ಡೈರೆಕ್ಟ್ರಿದ್ದಾರೆ ಒಬ್ಬರು ಫೋನ್ ಮಾಡಿದ್ದೆ ಹೇಗಿದೆ ಕಾಟೇರ ಅಂತ ನಾನು ಅರ್ಧಕ್ಕೆದ್ದು ಬಂದೆ ಅಂದ ಇವ್ ಯಾಕೆ ಅರ್ಧ ಕೆದ್ದು ಬಂದ ಎಲ್ಲರೂ ಒಳ್ಳೇದು ಹೇಳ್ತಾ ಇದ್ದಾರೆ ಇವನು ಯಾಕೆ ಅರ್ಧಕ್ಕೆದ್ದು ಬಂದ ಈ ಸಿನಿಮಾದ್ದು ಏನು ಕತೆ ಅದು ಏನು ವಿಚಾರ ಅದು ಈ ಗೊಂದಲದಲ್ಲೇ ನಾನು ನಿನ್ನೆ ಸ್ವಲ್ಪ ಫ್ರೀ ಮಾಡ್ಕೊಂಡು ನನ್ನ ಸ್ನೇಹಿತ ಕಲಂದರ್ ಅಂತಿದ್ದ ಅವರು ನಾವಿಬ್ಬರು ಹೋಗಿಬಿಟ್ಟು ಇಲ್ಲೇ ರಾಧಾಕೃಷ್ಣ ಥಿಯೇಟ್ರು ಆಟ ನಗರ ಸಿನಿಮಾ ನೋಡೋಕೆ ರಾತ್ರಿ ಒಂಬತ್ತುವರೆ ಶೋಗೆ ಹೋದೆ ಸ್ನೇಹಿತರೆ ಎಷ್ಟು ಅದ್ಭುತವಾದ ಸಿನಿಮಾ ಅಂದರೆ ಕಾಟೇರ ದರ್ಶನ್ನ ಕೆರಿಯರಲ್ಲಿ ದರ್ಶನ್ ಕೆರಿಯರಲ್ಲಿ ಅನೇಕ ಒಳ್ಳೊಳ್ಳೆ ಸಿನಿಮಾಗಳನ್ನು ಅವ್ರು ಮಾಡಿರ್ಬೋದು ಆದರೆ ಕಾಟೇರದಂಥ ಸಿನಿಮಾ ಬಹುಶಃ ಅವ್ರ ಮಾ ಮಾಡಿರಲ್ಲ ಅಂತ ಅನ್ಕೋತೀನಿ ನನ್ನ ಪ್ರೀತಿಯ ರಾಮು ಇನ್ನಿತರ ವಿಚಾರಗಳು ಒಂದು ದಿಕ್ಕಿನಲ್ಲಿ ಹೋದರೆ ಕಾಟೇರ ವಾಸ್ತವದ ಕಡೆ ಹೊರಟೋಗುತ್ತೆ ಸಿನಿಮಾ ಪ್ರಪಂಚದ ವಾಸ್ತವವನ್ನು ತೆರೆದಿಡುತ್ತೆ ಪ್ರಪಂಚದ ಅನ್ನೋದಕ್ಕಿಂತ ನನ್ನ ದೇಶದ ವಾತಾವರಣ ಮತ್ತು ವಾಸ್ತವವನ್ನು ತೆರೆದಿಡುವಂಥ ಸಿನಿಮಾ ಅವರೆಲ್ಲ ಜೀವ ಇರೋ ಚಪ್ಪಲಿಗಳು ಅನ್ನ ನಾವ್ರು ಅಂತಾರೆ ಅಂತ ಸೃಷ್ಟಿ ಮಾಡೋನು ರೈತ ಮಾತ್ರ ಒಂದು ಕಡೆ ರೈತರ ಸಮಸ್ಯೆ ಜಮೀನ್ದಾರರ ದಬ್ಬಾಳಿಕೆ ಉಳುವವನೇ ಭೂಮಿಗೆ ಒಡೆಯ ಅನ್ನುವಂಥ ಇಂದಿರಾ ಗಾಂಧಿಯವರ ಕಾನ್ಸೆಪ್ಟನ್ನ ದೇವರಾಜ್ ಅರಸು ಅವರು ಇಂಪ್ಲಿಮೆಂಟ್ ಮಾಡಿದ್ದು ಇನ್ನೊಂದು ಕಡೆ ಜಾತಿ ಅಸ್ಪೃಶ್ಯತೆ ದೇವಸ್ಥಾನ ಪ್ರವೇಶದಿಂದ ಹಿಡಿದು ಮಾಡುವಂಥ ಅನೇಕ ತಾರತಮ್ಯಗಳ ಬಗ್ಗೆ ಅನೇಕ ತಾರತಮ್ಯಗಳ ಬಗ್ಗೆ ಆ ಸಿನಿಮಾ ಚೆಲ್ಲಿದೆ ವೆರಿ ಗುಡ್ ವೆರಿ ನೈಸ್ ಕಾನ್ಸೆಪ್ಟ್ ಭಾಳ ಚೆನ್ನಾಗಿದೆ ಯಾಕಂದರೆ ನಮ್ಮ ಹೋರಾಟ ಕೂಡ ಅದೇ ಥರ ಇರೋದ್ರಿಂದ ನನಗೆ ತುಂಬ ಆಯ್ತು ಮತ್ತು ಸಿನಿಮಾದಲ್ಲಿ ದರ್ಶನ್ ಅಭಿನಯ ದರ್ಶನ್ ಇಷ್ಟೊಂದು ಪರಿಪಕ್ವವಾಗಿ ಅಭಿನಯ ಯಾವಾಗ ಕಲ್ತರು ಅಂತ ನನಗೆ ಅವ್ರ ಅನೇಕ ಸಿನಿಮಾಗಳನ್ನ ನಾವು ನೋಡ್ತಾ ಬಂದಿದ್ವಿ ಅವ್ರು ಅನೇಕ ಸಿನಿಮಾಗಳನ್ನು ನೋಡಿ ನಾವು ಓಕೆ ಇಸ್ ಗುಡ್ ಆ್ಯಕ್ಟರ್ಸ್ ನಾಟ್ ಬ್ಯಾಡ್ ಅನ್ನೋ ಇದ್ವಿ ಬಟ್ ಕಾಟೇರದಲ್ಲಿ ಒಬ್ಬ ಪ್ರಬುದ್ಧವಾದಂತಹ ನಟನೆ ಪ್ರಬುದ್ಧವಾದಂತಹ ನಟನೆ ನನ್ನ ಮೈಂಡ್ ಬ್ಲೋಯಿಂಗ್ ಆ್ಯಕ್ಟಿಂಗ್ ಮಾಡಿದ್ದಾರೆ ದರ್ಶನ್ ಆಮೇಲೆ ಆ ಸಿನಿಮಾದ ಡೈರೆಕ್ಟರ್ ತರುಣ್ ಕಿಶೋರ್ ಈ ಥರದ್ದೊಂದು ಸಬ್ಜೆಕ್ಟು ತಮಿಳಲ್ಲಿ ನಿಮಗೆ ಹಸುರನ್ನು ನನ್ನ ಸಿನಿಮಾಗಳು ಬಂದಿದೆ ಅದೇ ದಿಕ್ಕಿನಲ್ಲಿ ಹೊರಡುವಂಥ ಸಿನಿಮಾ ನಮ್ಮ ಕಟೇರ ಅದೇ ಆ್ಯಂಗಲ್ಲು ಅದೇ ಸ್ಟೈಲು ಅದೇ ಇದು ಐ ವೆರಿ ಫ್ಯಾಂಟಾಸ್ಟಿಕ್ ಅಂತ ಆ ಥರದೊಂದು ಕಥೆಯನ್ನು ಸೆಲೆಕ್ಟ್ ಮಾಡೋದು ಮೊದಲು ಆಮೇಲೆ ಅದನ್ನು ಆ ಥರ ಸಿನಿಮಾ ಮಾಡೋದು ಒಪ್ಪದಂತಹ ರಾಕ್ಲೆನ್ ವೆಂಕಟೇಶ್ ಪ್ರೊಡ್ಯೂಸರು ಇಸ್ ಗ್ರೇಟ್ ಹೀ ಇಸ್ ಗ್ರೇಟ್ ಆ ಥರದ ಸಿನಿಮಾ ನಾವು ಮಾಡ್ತೀವಪ್ಪ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲೂ ಕೂಡ ಆ ಥರ ಸಿನಿಮಾ ಮಾಡಬಹುದು ಅನ್ನೋದಕ್ಕೆ ಒಂದು ಅಡಿಪಾಯ ಹಾಕಿದ್ದಾರೆ ಇನ್ನು ಅನೇಕ ಸಿನಿಮಾ ಬಂದು ಬೇರೆ ಬೇರೆ ಕನ್ನಡದಲ್ಲಿ ಈ ಈ ಥರ ಅದ್ಧೂರಿ ಅಲ್ಲದ ಅನೇಕ ಸಿನಿಮಾಗಳು ಇಲ್ಲಿನ ಅನೇಕ ವಿಚಾರಗಳ ವಾಸ್ತವದ ಕಡೆ ಫೋಕಸ್ ಆಗಿದೆ ಅದರಲ್ಲಿ ಈ ಸಿನಿಮಾ ಅದ್ಧೂರಿಯಾಗಿ ಕಮರ್ಷಿಯಲ್ ದೃಷ್ಟಿಕೋನದಿಂದ ಹಿಡಿದು ಜನರ ಒಳಗೆ ಆಳವಾಗಿ ನಾಟುವಂತೆ ಮಾಡಿದ್ದಾರೆ ಡೈರೆಕ್ಟರ್ ತರುಣ್ ಕಿಶೋರ್ ಅವ್ರ ಬಗ್ಗೆ ಅಷ್ಟೇ ಇನ್ನೂ ಮಾಸ್ತಿ ಉಪ್ಪರಳ್ಳಿ ಡೈಲಾಗ್ ಸಿನಿಮಾದಲ್ಲಿ ಪಂಚ್ ಅಂದ್ರೆ ಡೈಲಾಗ್ಗಳು ದೇವಸ್ಥಾನ ಕೆಲಸನೇ ಆ ದೇವ್ರು ಕೊಟ್ಟು ವರ ಏನಂದ್ರೆ ಸಾವಿರ ಮಚ್ಚು ನೂರ್ ಕಡೆ ತಯಾರಾದ್ರು ಅದ್ರಾಗೆ ನಾನು ಮಾಡಿರೋ ಮಚ್ಚ ಯಾವುದು ಅಂತ ಗುರುತು ಒಂದೊಂದು ಡೈಲಾಗ್ ಗಳು ಹೇಗಿದೆ ಅಂದ್ರೆ ಆಹಾ ಜಾ ನಾನು ಮಾಸ್ತಿ ಉಪ್ಪರಳ್ಳಿ ಅಂತ ನಮ್ಮ ಫೇಸ್ಬುಕ್ ಸ್ನೇಹಿತರು ನನ್ನ ಗೆಳೆಯರು ಕೂಡ ಕತೆ ಬರೆದ ಜಡೇಶ ಜಡೇಶ ನನಗೆ ಹತ್ತು ಹದಿನಾರು ವರ್ಷ ಹತ್ತು ಹನ್ನೆರಡು ವರ್ಷದಿಂದ ಚಿತ್ರನ್ನ ಸಾಲಲ್ಲಿ ಕೂತ್ಕೊಂಡವರು ನನಗೊಂದು ನೆನಪಿದೆ ನನ್ನ ಗುರುವೇಂದ್ರ ನನ್ನ ಶೆಟ್ಟಿ ಸ್ನೇಹಿತ ಅವ್ರ ಜೊತೆ ಜಡೇಶು ಈ ಥರ ಎಲ್ಲ ಭಾರಿ ಇದ್ದಂಥ ಹುಡುಗರು ಆ ಹುಡುಗರ ಪೈಕಿ ಕತೆ ಬರೆದಂಥ ಒಬ್ಬ ಜಡೇಶ ನೆಲಮೂಲದ ಆಳವಾದ ನೋವಿನ ಎಳೆಯನ್ನು ಇಟ್ಕೊಂಡು ಆತ ಕತೆ ಬರೀತಾನೆ ಅದಕ್ಕೆ ಸಂಭಾಷಣೆ ಮಾಸ್ತಿ ಉಪ್ಪರಹಳ್ಳಿ ಎಷ್ಟು ಅದ್ಭುತವಾದ ಡೈಲಾಗ್ಗಳಂದರೆ ನೀನು ಕೇಳಬೇಕು ಪ್ರತಿ ಮಾತು ಪ್ರತಿ ಪಂಚ್ ಸುಮ್ ಸುಮ್ಮನೆ ಅಲ್ಲ ಕೆಲ ಸಿನಿಮಾದಲ್ಲಿ ನೋಡ್ತಿರ್ತದೆ ಆ್ಯಕ್ಷನ್ ಡೈಲಾಗ್ ಇರ್ತದೆ ನಾನು ಹಿಂಗೆ ಹೊಡೆದ ಹಂಗೆ ಹೋಗ್ತೀಯಾ ಹಿಂಗೆ ಹೋಗ್ತೀಯಾ ನಾನು ನನ್ನ ಮಾತೇ ಕೇಳಲ್ಲ ಒಂದ್ಸಲ ಕಮಿಟ್ ಆದರೆ ಏನೇನೋ ಡೈಲಾಗ್ಗಳು ಕೇಳಿದೆ ಆ ಥರದ್ದೆಲ್ಲ ಎದೆಯ ಒಳಗಡೆ ಇರುವಂಥ ಆಗ್ರೋಶ ಪದಗಳಾಗಿ ಹೊರಹೊಮ್ಮಿದಾಗ ಬರುವಂಥ ಡೈಲಾಗ್ಗಳದು ಹಾಗೆ ಕಾಟೇರ ನನಗೆ ಒಂದು ನಿಮಿಷ ಕೂಡ ಬೋರ್ ಆಗದ ಹಾಗೆ ಒಂದು ಕ್ಷಣ ಕೂಡ ಕಣ್ಣು ಕಣ್ಣವೇ ಮಿಟುಕಿಸಿದ ಹಾಗೆ ತಗೊಂಡೋಗುತ್ತೆ ಆ ಸಿನಿಮಾ ಯಾರೋ ಇದು ಏನೋ ಇರುತ್ತೆ ಕತ್ತೆ ಹಿಡ್ಕೊಂಡರೆ ಏನೋ ದರ್ಶನ್ ಟಿಪಿಕಲ್ ದರ್ಶನ್ ಸ್ಟೈಲಿನ ಆ್ಯಕ್ಷನ್ ಮೂವಿ ಅಂದ್ಕೊಂಡಿದ್ದ ಅಲ್ಲ ಅದು ನೆಲ ಮೂಲದ ಕತೆ ನೆಲಮೂಲದ ನೋವಿನ ಕತೆ ನೆಲ ಮೂಲದ ಆರ್ಥನಾದ ಅದನ್ನು ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಐ ಆಮ್ ವೆರಿ ಹ್ಯಾಪಿ ಐ ವೆರಿ 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 ಹ್ಯಾಪಿ ನಾನು ತುಂಬ ಖುಷಿಯಾಗಿದೆ ಕಾಟಾರ ಸಿನಿಮಾ ನೋಡಿ ಯಾರು ನೋಡಿಲ್ಲ ನೀವು ನೋಡಿ ಥಿಯೇಟ್ರಲ್ಲಿ ಸ್ಪೆಷಲ್ ಥಿಯೇಟ್ರಲ್ಲಿ ನೋಡಬೇಕು ಸಿನಿಮಾ ಅದು ಆ ಸೌಂಡು ಅದೆಲ್ಲ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ವೆರಿ ಗುಡ್ ನನಗೆ ಸಿನಿಮಾದ ವಿಮರ್ಶೆ ಮಾಡಿ ಗೊತ್ತಿಲ್ಲ ನನ್ಗೆ ಏನ್ ಅನ್ಸುತ್ತೆ ಅದನ್ನೇ ಮಾತಾಡ್ಕೊಂಡು ಹೋಗಿದ್ದೀನಿ ನಾನು ಬೇರೆ ರಾಜಕೀಯ ಇನ್ನೊಂದು ಅನಾಲಿಸಿಸ್ ಇವೆಲ್ಲ ನಾನು ಮಾಡಿ ಈಸಿಯಾಗಿ ಮಾಡಿದ್ದೀನಿ ಸಿನಿಮಾದ ಬಗ್ಗೆ ವಿಮರ್ಶೆ ಅಂತ ಮಾಡ್ತಾ ಇಲ್ಲ ನಾನು ನನಗೆ ಏನು ಅನ್ಸುತ್ತೆ ಅದನ್ನು ಹೇಳ್ತಾ ಇದ್ದೀನಿ ಒಂದು ಸಿನಿಮಾ ನನಗೆ ಇಷ್ಟು ಕಾಡಿದ್ದು ಬಹಳ ಕಡಿಮೆ ಇತ್ತೀಚೆಗೆ ಥಿಯೇಟರ್ ಹೋಗಿದ್ದು ಕಡಿಮೆ ಮೊನ್ನೆ ಚೇತನ್ ಗೆಳೆಯ ನ ಆ ದಿನಗಳ ಚೇತನ್ನು ನಾವು ಸ್ವಾತಿ ಮುತ್ತಿನ ಮಳೆಹನಿ ಅಂತೇಳಿ ರಮ್ಯಾ ಪ್ರೊಡ್ಯೂ ಪ್ರೊಡ್ಯೂಸರ್ ಆ ಸಿನಿಮಾ ನೋಡೋಕೆ ಹೋಗಿದ್ವಿ ಅದೊಂಥರದ್ದು ಕತೆ ಒಂಥರ ಕೂಲ ಹೋಗಿ ಹಂಗೆ ಮುಗಿಸೋಂಥ ಕತೆ ಅದೆಲ್ಲ ನಮಗೆ ಅಷ್ಟು ಕಾಡೋಲ್ಲ ಸಿನಿಮಾ ಈ ಸಿನಿಮಾ ಕಾಡಿದೆ ಯಾಕಂದರೆ ಇದ್ರೊಳಗೆ ಕಾನ್ಸೆಪ್ಟ್ ಇತ್ತು ಅದಕ್ಕೆ ನಾನು ಫೇಸ್ಬುಕ್ಕಲ್ಲಿ ಸಿನಿಮಾ ನೋಡಿದ ಕೂಡಲೇ ಬರದಾಗ್ದೆ ಕಾಡೇರ ಸಿನಿಮಾದ ಬಗ್ಗೆ ನನ್ನದು ಒಂದೇ ಸಾಲು ಇದು ಅಸ್ಪೃಶ್ಯತೆಯ ವಿರುದ್ಧದ ಭೀಮ ಕೊರೆಗಾಂವ್ ಅಂತ ಬರೆದೆ ಭೀಮಾ ಅನ್ನೋ ಹೋರಾಟವನ್ನು ಒಂದು ಸಿನಿಮಾದಲ್ಲಿ ನಾನು ಅಳಿತಾ ಇಲ್ಲ ಆದರೆ ಆ ಥರದ್ದೇ ಒಂದು ಕಾನ್ಸೆಪ್ಟ್ ಮೇಲೆ ನಡೆಯುವಂಥ ನಡೆಯುವಂಥ ಒಂದು ಹೋರಾಟವನ್ನು ಎರಡು ಗಂಟೆಲೆ ಕಟ್ ಹಾಕಿದ್ದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ವೆರಿ ಗುಡ್ ಮೂವಿ ಕಟೇರ ನೋಡಿ ಆನಂದಿಸಿ ನಮಸ್ಕಾರ